ಯಹೂದಿಗಳು, ಜೂಯಿಸ್ ಅಥವಾ ಇಸ್ರೇಲಿಗರು, ಈ ಎಲ್ಲಾ ಹೆಸರುಗಳಿಂದ ಕರೆಸಿಕೊಳ್ಳುವವರು ಬೇರೆ ಬೇರೆ ಅಲ್ಲ, ಇವರೆಲ್ಲರೂ ಒಂದೇ. ಅಂದ್ರೆ ಇಸ್ರೇಲ್ ದೇಶದಲ್ಲಿರುವ ಯಹೂದಿಗಳನ್ನೇ ಜೂಯಿಸ್ ಎಂದು ಕರೆಯಲಾಗುತ್ತದೆ, ಯಾಕಂದ್ರೆ ಅವರು ಜುದಾಯಿಸಂ ಎಂಬ ಧರ್ಮದವರಾಗಿದ್ದಾರೆ. ಸ್ನೇಹಿತರೆ, ಈ ಜಗತ್ತಲ್ಲಿ ಅನೇಕ ಕ್ರಿಶ್ಚಿಯನ್ ದೇಶಗಳಿವೆ, ಮುಸ್ಲಿಂ ದೇಶಗಳು ಇವೆ, ಬೌದ್ಧರು ಬಹುಸಂಖ್ಯಾತರು ಆಗಿರುವಂತಹ ರಾಷ್ಟ್ರಗಳು ಇವೆ. ಆದ್ರೆ ಇಡೀ ಜಗತ್ತಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವ ಯಹೂದಿ ಧರ್ಮ ಬಹುಸಂಖ್ಯಾತ ಆಗಿರುವ ಏಕೈಕ ದೇಶ ಅಂತ ಅಂದ್ರೆ ಅದು ಇಸ್ರೇಲ್. ಜುದಾಯಿಸಂ ಧರ್ಮವನ್ನ ಈ ಪ್ರಪಂಚದ ಅತಿ ಪುರಾತನ ಧರ್ಮ ಅಂತಲೂ ಕರೆಯುತ್ತಾರೆ. ಒಂದು ಮಾಹಿತಿಯ ಪ್ರಕಾರ ಈ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಧರ್ಮದ ಮೂಲ ಜುದಾಯಿಸಂ ಅಂತಲೂ ಕೂಡ ಹೇಳಲಾಗುತ್ತೆ. ಅದೇನೇ ಜುದಾಯಿಸಂ ಅಥವಾ ಯಹೂದಿಗಳು, ತಮ್ಮದು 4,000ಕ್ಕೂ ಹೆಚ್ಚು ಇತಿಹಾಸವಿರುವ ಧರ್ಮ ಅಂತಾನೆ ನಂಬುತ್ತಾರೆ. ಮೇಲ್ನೋಟಕ್ಕೆ ಈ ಜುದಾಯಿಸಂ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಈ ಎರಡೂ ಧರ್ಮದಿಂದ ತೀರಾ ವಿಭಿನ್ನವಾಗಿರದಿದ್ರು ಆಚರಣೆಯಲ್ಲಿ ಮಾತ್ರ ನಾವು ಸಂಪೂರ್ಣ ಭಿನ್ನರು ಎಂದೇ ತೋರಿಸಿಕೊಳ್ಳುತ್ತಾರೆ. ಬೈಬಲ್ ಮತ್ತು ಕುರಾನ್ನಂತೆ ಜುದಾಯಿಸಂನ ಧರ್ಮದ ಗ್ರಂಥ ತಾನಕ್, ಈ ತಾನಕ್ ಪ್ರಕಾರ ದೇವರು ಒಬ್ಬನೇ. ಈ ದೇವರನ್ನ ನೆನೆಯಲು ಯಹೂದಿಗಳು ಅಂದ್ರೆ ಈ ಜುದಾಯಿಸಂನ ಫಾಲೋ ಮಾಡುವ ಎಲ್ಲ ಫಾಲೋವರ್ಸ್ಗಳು ಪ್ರತಿ ಶುಕ್ರವಾರ ಒಂದು ದಿನ ಪೂರ್ತಿ ಮೀಸಲಿಡ್ತಾರೆ. ಆ ದಿನ ಯಾವುದೇ ಕಷ್ಟಕರ ಕೆಲಸಗಳನ್ನ ಮಾಡದೆ, ವಿದ್ಯುತ್ ದೀಪಗಳನ್ನು ಬಳಸದೆ, ಕೇವಲ ಮೊಂಬತ್ತಿ ಬೆಳಕನ್ನ ಬಳಸುವ ಮೂಲಕ ದೇವರ ಧ್ಯಾನದಲ್ಲಿ ತೊಡಗುತ್ತಾರೆ. 6 ಕೊನೆಗಳುಳ್ಳಂತಹ ಚಿಹ್ನೆಯೇ ಈ ಯಹೂದಿಗಳ ಧರ್ಮ ಲಾಂಛನ. ಅದನ್ನ ಅವರು ಸ್ಟಾರ್ ಆಫ್ ಡೇವಿಡ್ ಎಂದು ಕೂಡ ಕರೀತಾರೆ. ಹಾಗಾದ್ರೆ ಈ ಧರ್ಮ ಹೇಗೆ ಹುಟ್ಟಿತ್ತು ಎಂದು ನೋಡೋದಾದ್ರೆ, ಈ ತಾನಾಕ್ ಗ್ರಂಥ ಪ್ರಕಾರ ಹಿಬ್ರೂ ಎಂಬ ಭಾಷೆಯನ್ನ ಮಾತನಾಡುವ ಅಬ್ರಹಾಂ ಎಂಬ ವ್ಯಕ್ತಿಯೊಬ್ಬ ಈ ಭೂಮಿ ಮೇಲೆ ವಾಸವಿದ್ದ. ಒಂದು ದಿನ ಈ ಅಬ್ರಹಾಂನ ಮುಂದೆ ದೇವರು ಪ್ರತ್ಯಕ್ಷನಾಗಿ, ನೀನು ಹಾಗೂ ನಿನ್ನ ಮುಂದಿನ ಪೀಳಿಗೆಯ ಉಳುವಿಗಾಗಿ ಜುದಾಯಿಸಂ ಎಂಬ ಧರ್ಮವನ್ನ ಸ್ಥಾಪಿಸಬೇಕು, ಆ ಧರ್ಮದ ರಕ್ಷಣೆಗೆಂದು ಒಂದು ದೇಶವನ್ನು ಕೂಡ ಅಥವಾ ಆಗಿನ ಕಾಲದಲ್ಲಿ ಒಂದು ರಾಜ್ಯವನ್ನು ಕೂಡ ಸಿದ್ಧಪಡಿಸಿಕೊಳ್ಬೇಕು, ಹೀಗೆಲ್ಲ ವಿಷಯಗಳನ್ನ ಅಬ್ರಹಾಂ ಬಳಿ ದೇವರು ಹೇಳ್ತಾರಂತೆ. ಅದರಂತೆ ಅಬ್ರಹಾಂ ತನ್ನ ಮಕ್ಕಳಾದ ಐಸಾಕ್ ಮತ್ತು ಜೇಕಬ್ ಬಳಿ ಈ ಎಲ್ಲಾ ವಿಷಯಗಳನ್ನ ತಿಳಿಸಿ ಜೇಕಬ್ ಎಂಬ ಹೆಸರಲ್ಲೇ ಒಂದು ದೇಶವನ್ನ ನಿರ್ಮಿಸ್ತಾನಂತೆ. ಜೇಕಬ್ ಅಂದ್ರೆ ಇಸ್ರೇಲ್ ಅಂತ ಅರ್ಥ ಅಂತೆ. ದುರಂತ ಏನಂದ್ರೆ, ತಮ್ಮ ಪಾಡಿಗೆ ತಾವು ಜೀವಿಸುತ್ತಿದ್ದಂತಹ ಈ ಯಹೂದಿಗಳ ಮೇಲೆ ತಲತಲಾಂತರದಿಂದ ಕ್ರೌರ್ಯ, ಹಿಂಸೆ, ದೌರ್ಜನ್ಯ ನಡೆಯುತ್ತಲೇ ಇದೆ. ಕ್ರಿಸ್ತಪೂರ್ವ 931ರಲ್ಲಿ ಈ ಇಸ್ರೇಲ್ ಸಾಮ್ರಾಜ್ಯ ಪತನದೊಂದಿಗೆ ಈ ಯಹೂದಿಗಳಲ್ಲಿ ಎರಡು ಪಂಗಡವಾಗಿ ಉತ್ತರದವರು ಇಸ್ರೇಲಿಗರು, ದಕ್ಷಿಣದವರು ಜುಡಾ ಎಂದು ಕರೆಸಿಕೊಳ್ತಾರೆ. ಇಲ್ಲಿಂದ ಶುರುವಾದ ಈ ಇಸ್ರೇಲ್ ಯಹೂದಿಗಳ ಮಾರಣ ಹೋಮ ಜರ್ಮನಿಯ ಕ್ರಿಶ್ಚಿಯನ್ ದೊರೆ ಹಿಟ್ಲರ್ ಕೂಡ ಬರೋಬ್ಬರಿ 60 ಲಕ್ಷಕ್ಕೂ ಹೆಚ್ಚು ಯಹೂದಿಗಳನ್ನ ಸಾಯಿಸುವ ಮೂಲಕ ಈ ಪ್ರಪಂಚದ ಪ್ರಾಚೀನ ಧರ್ಮ ಜುದಾಯಿಸಂನ ನಾಶಕ್ಕೆ ಪ್ರಯತ್ನಿಸುತ್ತಾನೆ. ಇದೀಗ ಕೂಡ ಈ ಯಹೂದಿಗಳು ತನ್ನ ನೆಲದಲ್ಲೇ ಇರುವ ಮುಸ್ಲಿಂ ಸಂಘಟನೆಯಾದ ಹಮಾಸ್ ಭಯೋತ್ಪಾದಕರಿಂದ ತನ್ನ ದೇಶವನ್ನ, ತನ್ನ ಸಂಸ್ಕೃತಿಯನ್ನ, ತನ್ನ ಸ್ವಂತಿಕೆಯನ್ನ ಉಳಿಸಿಕೊಳ್ಳಲು ಪರದಾಡುತ್ತಿದೆ. ಅರಬ್ಬರು ಯಹೂದಿಗಳ ಸಂಹಾರಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಪಾಶ್ಚಿಮಾತ್ಯ ದೇಶಗಳ ಬೆಂಬಲ ಇಸ್ರೇಲಿಗಿದೆ, ಅಮೆರಿಕದ ಸಂಪೂರ್ಣ ಬೆಂಬಲ ಕೂಡ ಇಸ್ರೇಲಿಗಿದೆ. ಆದ್ರೆ ಇಸ್ರೇಲ್ನ ಅಕ್ಕಪಕ್ಕದಲ್ಲಿ ಇರೋದು ಮಾತ್ರ ಎಲ್ಲ ಶತ್ರುಗಳೇ. ಹೀಗಾಗಿ ಇದೀಗ ಇಸ್ರೇಲ್ ನೆಲದಲ್ಲಿ ನಡೆಯುತ್ತಿರುವಂತಹ ಇಸ್ರೇಲಿಗರಿಗೂ ಹಾಗೂ ಹಮಾಸ್ ಉಗ್ರರ ನಡುವಿನ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಂಬುದನ್ನ ಕಾದು ನೋಡ್ಬೇಕಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯಾಕೆ ಹಮಾಸ್ ಉಗ್ರರು ಇಸ್ರೇಲ್ ದೇಶದ ಮೇಲೆ ಮುಗಿಬಿದ್ದಿದ್ದಾರೆ, ಇದಕ್ಕೆ ಪ್ರಮುಖ ಕಾರಣ ಏನು, ಇದರ ಹಿಂದೆ ಇರುವಂತಹ ರೋಚಕ ಸಂಗತಿಗಳು ಏನು, ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ನಿಮ್ಮ ಮುಂದಿಡ್ತೇವೆ. ಅಲ್ಲಿವರೆಗೂ ಸದಾ ಫಾಲೋ ಮಾಡ್ತಾ ಇರಿ ಟುಡೇಸ್ ಇಂಡಿಯಾ. ದೇಶ ವಿದೇಶಗಳಲ್ಲಾಗುವ ಎಲ್ಲಾ ರೀತಿಯ ಪ್ರಸ್ತುತ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆ ಮೂಲಕ ನಮ್ಮೊಂದಿಗೆ ನೀವು ಇದ್ದೀರಾ ಎಂಬಂತಹ ಬೆಂಬಲವನ್ನು ನಮಗೆ ಸೂಚಿಸಿ. ನಮಸ್ಕಾರ.